ನಾಲ್ಕು ದಶಕಗಳ ಬಳಿಕ ಕೆರೆ ತುಂಬಿದ ಹಬ್ಬದ ವಾತಾವರಣ ಇತ್ತು. ಸಹಜವಾಗಿ ರೈತರೆಲ್ಲರೂ ಕೂಡ ಸಂಭ್ರಮದಲ್ಲಿ ತೇಲಾಡಿದ್ರು. ಅದಾದ ನಂತರ ದಿನ ಕಳೆದಂತೆ ಆ ಸಂಭ್ರಮ ಎಲ್ಲವೂ ಕೂಡ ಕಣ್ಣೀರಾಗಿ ಬದಲಾಗ್ತಾ ಹೋಯಿತು. ಹಾಗಿದ್ರೆ ರೈತರ ಸಂಭ್ರಮ ಕಣ್ಣೀರಾಗಿ ಬದಲಾಗಿದ್ದು ಯಾಕೆ ಎಲ್ಲಿ ನೋಡೋಣ ಬನ್ನಿ. ಗ್ರಾಮದ ಕೆರೆ ಅನ್ನದಾತರ ನೆಮ್ಮದಿ ಕಸಿದಿದೆ. ಕೆರೆ ಹಿಂಭಾಗದಲ್ಲಿ ಐದಾರು ತಿಂಗಳಿನಿಂದ ರೈತರ ಜಮೀನುಗಳು ಕೆರೆ ನೀರಲ್ಲಿ ಮುಳುಗಿವೆ. ಮೊಣಕಾಲುದ್ದ ನೀರು ದಿಕ್ಕಿ ತೋಚಿದಾಗಿದೆ. ಈಗ ಜಿಲ್ಲಾಡಳಿತ ಕೈಗೊಂಡಿರುವ ನಿರ್ಧಾರ ಕೆರೆ ಮುಂಭಾಗದ ರೈತರು ಬೆಚ್ಚಿ ಬೀಳುವಂತೆ ಮಾಡಿದೆ. ಒಂದು ಕೆರೆ ನೂರಾರು ಸಮಸ್ಯೆ, ರೈತರ ಕಣ್ಣೀರು. ಹಳ್ಳ ಪತ್ತೆಗೆ ಸರ್ವೆ, ಜಿಲ್ಲಾಡಳಿತ ಆದೇಶದಿಂದ ಟೆನ್ಷನ್. ಬರೋಬ್ಬರಿ ನಾಲ್ಕು ದಶಕಗಳ ಬಳಿಕ ಓಲ್ಡ್ ಗೋಲ್ಡ್ಗೆ ನ್ಯೂ ಗೋಲ್ಡ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಹಾಗೂ ಬದಲಾವಣೆಯ ಮೇಲೆ ಪಡೆಯಿರಿ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಎಕ್ಸ್ಟ್ರಾ. ನಿಮ್ಮ ನಂಬಿಕೆಯೇ ನಮ್ಮ ಬಲ. ಕೆರೆ ಕೋಡಿ ಬಿದ್ದಿದೆ. ಕೆರೆಯ ಒಡಲು ತುಂಬಿ ತುಳುಕ್ತಾ ಇದೆ. ಕೆರೆ ತುಂಬಿದೆ ಅಂತ ಖುಷಿ ಪಡೋದಕ್ಕಿಂತ ಕಣ್ಣೀರೇ ಹೆಚ್ಚಾಗಿದೆ. ಕಾರಣ ಹೇಳ್ತೀವಿ ಕೇಳಿ. ಅಂದ ಹಾಗೆ ಇದು ದಾವಣಗೆರೆ ತಾಲೂಕಿನ ಅಣಜಿಯ ಐತಿಹಾಸಿಕ ಕೆರೆ. 900 ಎಕರೆ ಬೆಳೆಗಳಿಗೆ ಈ ಕೆರೆನೇ ಜೀವಾಳವಾಗಿದೆ. ಇದೇ ಕೆರೆ ಹಿಂಭಾಗದ ರೈತರು ಮತ್ತು ಮುಂಭಾಗದ ರೈತರು ಕಣ್ಣೀರು ಹಾಕುವಂತೆ ಮಾಡಿದೆ. ಕೆರೆ ತುಂಬಿದ ಪರಿಣಾಮ ಕೆರೆ ಹಿಂಭಾಗದ ಜಮೀನುಗಳು ಕಳೆದ 6 ತಿಂಗಳಿನಿಂದ ನೀರಲ್ಲಿ ಮುಳುಗಿವೆ. ಅಡಿಕೆ ತೋಟಗಳು 4-5 ಅಡಿಯಷ್ಟು ನೀರು ತುಂಬಿದ್ದು ರೈತರು ದಿಕ್ಕೆಟ್ಟು ಹೋಗಿದ್ದಾರೆ. ಬೆಳೆಗಳೆಲ್ಲ ಹಾಳಾಗಿವೆ. ಕೆರೆಯ ಏರಿ ಎತ್ತರ ಹೆಚ್ಚಾಗಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಇದೇ ಕಾರಣದಿಂದಾಗಿ ಕೆರೆಯ ಕೋಡಿ ಒಡೆದು ನೀರು ಹೊರಬಿಡುವುದಕ್ಕೆ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ರು. ಇದಕ್ಕೆ ಕೆಲ ರೈತರು ವಿರೋಧ ಮಾಡಿದ್ರು. ನೀರು ಹೊರಗಡೆ ಬಿಟ್ರೆ ಮತ್ತೆ ಕೆರೆ ತುಂಬಿಸೋದಕ್ಕೆ ತಿಂಗಳು ವರ್ಷಗಳೇ ಬೇಕಾಗುತ್ತೆ ಅಂತ ವಿರೋಧಿಸಿದ್ರು. ಹೀಗಾಗಿ ಕೆರೆ ಕೋಡಿಗೆ ಪೈಪ್ ಹಾಕಿ ಒಂದಷ್ಟು ನೀರನ್ನ ಹೊರಬಿಡಲಾಗ್ತಾ ಇದೆ. ಆದ್ರೆ ಕೆರೆಯಿಂದ ಹೋಗುವ ನೀರು ಹಗರಿಹಳ್ಳ ಸೇರಿದಂತೆ ಅಲ್ಲಿಂದ ತುಂಗಾಭದ್ರಾ ಡ್ಯಾಂ ಸೇರಬೇಕು. ಆದ್ರೀಗ ಹಳ್ಳವೇ ನಾಪತ್ತೆಯಾಗಿದೆ. ಹೀಗಾಗಿ ಹಳ್ಳ ಪತ್ತೆಗೆ ಸರ್ವೆ ಮಾಡುವಂತೆ ಜಿಲ್ಲಾಧಿಕಾರಿ ಆದೇಶ ನೀಡಿದ್ದಾರೆ. ಆ ಹಳ್ಳವನ್ನ ಎರಡೂ ಬದಿಯ ರೈತರು ಅದನ್ನ ನಿಧಾನಕ್ಕೆ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಅದನ್ನ ಸಮತಟ್ಟು ಮಾಡಿಬಿಟ್ಟಿದ್ದಾರೆ. ನೀರು ಹರಿದು ಹೋಗ್ಲಿಕ್ಕೆ ಜಾಗ ಇಲ್ಲ. ಅದರಿಂದ ಜನಗೆ ಅದು ರೈತರಿಗೆ ನಷ್ಟ ಆಗಿದೆ. ಅವ್ರ ಡಿಮ್ಯಾಂಡ್ ಏನಂದ್ರೆ ಇದನ್ನ ನಕಾಶದಲ್ಲಿ ಯಾವ ರೀತಿ ಅದನ್ನು ಹಳ್ಳ ನಮ್ಗೆ ಗುರುತಿಸಿಕೊಟ್ಬಿಟ್ಟು ಹಳ್ಳದ ಪರಿಧಿಯನ್ನು ಮಾಡಿಕೊಡಿ ಅಂತ ಅವ್ರದ್ದು ಒಂದು ಡಿಮ್ಯಾಂಡ್ ಇದೆ. ಅದನ್ನ ಈಗ ಸರ್ವೆ ಮಾಡೋಕೆ ಹಾಕಿದ್ವಿ. ಇನ್ನು ನೀರು ಹೊರಬಿಟ್ಟಿದ್ದರಿಂದ ಶೇಕಡ ಕಬ್ಬು, ಭತ್ತ, ಕಡಲೆ ಹೀಗೆ ಹಲವು ಬೆಳೆಗಳು ಮುಳುಗಡೆ ಭೀತಿ ಶುರುವಾಗಿದೆ. ಹಳ್ಳ ಒತ್ತುವರಿ ಮಾಡಿಕೊಂಡಿರುವವರು ಆತಂಕದಲ್ಲಿದ್ದಾರೆ. ಇತ ರೈತರು ಬೇರೆ ಕತೆ ಹೇಳ್ತಿದ್ದಾರೆ. ನಮ್ಮ ರೈತರು ಅನ್ಯಾಯ ಆಗಿದೆ. ಈ ಕಡೆ ಭಾಗದಾಗ ಇನ್ನೊಂದು 200-300 ಎಕರೆ ಹೋಗಿದೆ. ಈ ಕಡೆ ಒಂದು 1000 ಎಕರೆ ಹೋಗಿದೆ. ಈ ಕಡೆ 1000 ಎಕರೆ ಈಗಾಗಲೇ ನೀರು ನಿಂತಿದೆ. ರೋಡ್ ಹೊಡೆದು 1.5 ಅಡಿ ನೀರು ಬಿಡೋಂಥದ್ದು ಏನಿದೆ ಅಲ್ಲಿ? ಟ್ಯೂಬ್ವೆಲ್ ಬಿಡಲಿ, ಬಿಡೋಕ್ಕೇನು ರೈತರದೇನು ಯಾವ ಅಭ್ಯಂತರ ಇಲ್ಲ. ಆಮೇಲೆ ಈ ಕಡೆನೂ ಕಾಲುವೆ ಇದೆ, ಆ ಕಡೆನೂ ಕಾಲುವೆ ಇದೆ. 5 ಕಿಲೋಮೀಟರ್ ಕಾಲುವೆ ಇದೆ. ಈ ನೀರು ಬಿಟ್ರೆ ಅಂದರೆ ಇಲ್ಲಿ ರೈತರು ಒಂದು 500 ಎಕರೆಗೆ ಹೋಗೋಕ್ಕೆ ರೋಡ್ ಇಲ್ಲ ನಮಗೀಗ. ಒಟ್ಟಾರೆ ಅಣಜಿ ಕೆರೆಯ ಹಿನ್ನೀರಿನಲ್ಲಿ ಮುಳುಗಡೆಯಾದ ತೋಟವನ್ನು ಉಳಿಸುವ ದೃಷ್ಟಿಯಿಂದ ಕೆರೆಯ ನೀರನ್ನ ಹೊರಬಿಡಲಾಗಿದೆ. ಅಬ್ಬಾ, ನೀರು ಕಡಿಮೆ ಆಯ್ತು ಅಂತ ಕೆಲ ರೈತರು ನಿಟ್ಟಿಸಿರು ಬಿಡುವಷ್ಟರಲ್ಲಿ ಹಳ್ಳ ನುಂಗಿದವರು ಈಗ ಕಂಗೆಟ್ಟಿದ್ದಂತೂ ಸತ್ಯ. ಬಸವರಾಜ ದೊಡ್ಮನಿ, TV9, ದಾವಣಗೆರೆ.